ಜಾತಿ ಧರ್ಮ ಹಾಗೂ ದ್ವೇಷ ರಾಜಕಾರಣ ಹೆಚ್ಚಾದಂತೆ ಸುಳ್ಳು ಸುದ್ದಿಗಳು ಕೂಡ ಹೆಚ್ಚಾಗ್ತಾನೆ ಇದ್ದಾವೆ. ಇತ್ತೀಚೆಗೆ ಬಿಡುಗಡೆಯಾದ ಭಾರತ್ ಬ್ರ್ಯಾಂಡ್ ಅಕ್ಕಿಯನ್ನು ಮೋದಿ ವಿರೋಧಿಗಳು ಹೆಚ್ಚಾಗಿ ಕೊಂಡೋಗ್ತಿದ್ದಾರೆ ಅಂತ ಎಡಿಟ್ ಮಾಡಿದ ಚಿತ್ರವೊಂದನ್ನು ವೈರಲ್ ಮಾಡಲಾಗ್ತಾ ಇದೆ. ಇನ್ನು ಅಂಬೇಡ್ಕರ್ ಅವರೇ ಮಾತನಾಡಿದ ವಿಡಿಯೋ ಅಂತ ಸಿನಿಮಾದ ವಿಡಿಯೋವೊಂದನ್ನು ಕೂಡ ಶೇರ್ ಮಾಡಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತನಿಗೆ ರಾಹುಲ್ ಗಾಂಧಿ ನಾಯಿ ತಿನ್ನೋ ಬಿಸ್ಕೆಟನ್ನು ಕೊಟ್ಟಿದ್ದಾರೆ ಅಂತ ಅಪಪ್ರಚಾರವನ್ನು ಕೂಡ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಗಾಂಧೀಜಿಯವರು ಬ್ರಿಟಿಷರಿಂದ 100 ರೂಪಾಯಿ ಪಿಂಚಣಿಯನ್ನು ತಗೋತಿದ್ರು ಅಂತ ಕೂಡ ಫೇಕ್ ನ್ಯೂಸು ವೈರಲ್ ಆಗ್ತಾ ಇದೆ. ಇಂತಹ ಹಲವಾರು ಸುಳ್ಳು ಸುದ್ದಿಗಳ ನಡುವೆ ಪ್ರಮುಖ 3 ಸುಳ್ಳು ಸುದ್ದಿಗಳೇನು ಅಂತ ನಾವು ನೋಡೋಣ. ಮೊದಲನೇ ಪ್ರಮುಖ ಸುಳ್ಳು ಏನಂದರೆ, ಹಿಂದೂ ದೇವಾಲಯಗಳ ಹಣವನ್ನು ಇತರ ಧರ್ಮಗಳ ದೇವಾಲಯಗಳಿಗೆ ಬಳಸಲಾಗ್ತಿದೆ ಅನ್ನೋದು. ದಕ್ಷಿಣ ಭಾರತದ ರಾಜ್ಯಗಳು ಕೇಂದ್ರ ಸರ್ಕಾರದ ವಿರುದ್ಧ ನನ್ನ ತೆರಿಗೆ ನನ್ನ ಹಕ್ಕು ಹೋರಾಟವನ್ನು ಆರಂಭಿಸಿದ್ದಾವೆ. ಕರ್ನಾಟಕ ಮತ್ತು ಕೇರಳ ಸರ್ಕಾರಗಳು ದೆಹಲಿಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಿದ್ದಾವೆ. ಇದೇ ವೇಳೆ ಕೆಲವು ಹಿಂದುತ್ವವಾದಿಗಳು ಮತ್ತು ಬಿಜೆಪಿಗರು ನನ್ನ ತೆರಿಗೆ ನನ್ನ ಹಕ್ಕು ಎಂದಾದ ಮೇಲೆ ಹಿಂದೂಗಳು ಹಿಂದೂ ದೇವಾಲಯಕ್ಕೆ ಹಾಕುವಂತಹ ಹಣ ಹಿಂದೂಗಳಿಗೆ ಸೇರಬೇಕಲ್ವೇ, ಭಿನ್ನ ಧರ್ಮದ ದೇವಾಲಯಗಳಿಗೆ ಯಾಕೆ ಕೊಡಬೇಕು ಅಂತ ಹಲವಾರು ಮಂದಿ ಫೇಸ್ಬುಕ್ನಲ್ಲಿ ಪೋಸ್ಟನ್ನು ಹಂಚ್ಕೊಂಡಿದ್ದಾರೆ. ಜನರಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಯಾಗಿರುವ ಬೆಳ್ತಂಗಡಿಯ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಕೂಡ ಈ ಆರ್ಥಿಕ ವರ್ಷದಿಂದ ಹಿಂದೂಗಳು ಕಟ್ಟಿರುವ ತೆರಿಗೆ ಹಣ ಹಿಂದೂಗಳ ಅಭಿವೃದ್ಧಿಗೆ ಮಾತ್ರ ಉಪಯೋಗ ಆಗಬೇಕು, ಹಿಂದೂಗಳು ಕಟ್ಟಿದ ತೆರಿಗೆ ಹಣ ಬೇರೆ ಧರ್ಮಗಳ ಜನರಿಗೆ ಸೇರುವುದು ಹಿಂದೂಗಳಿಗೆ ಆಗುವ ಅನ್ಯಾಯ, ಹಿಂದೂಗಳ ತೆರಿಗೆ ಹಿಂದೂಗಳ ಹಕ್ಕು ಅಂತ ಫೇಸ್ಬುಕ್ನಲ್ಲಿ ಬರ್ಕೊಂಡಿದ್ದಾರೆ. ನಿಜವಾಗ್ಲೂ ಕೂಡ ಹಿಂದೂ ದೇವಾಲಯಗಳ ಹಣ ಮತ್ತೊಂದು ಧರ್ಮದ ದೇವಾಲಯಗಳಿಗೆ ಬಳಸಲಾಗ್ತಿದ್ಯಾ? ಅದು ನಿಜನಾ ಅಂತ ನೋಡಿದರೆ ಅದು ಅಪ್ಪಟ ಹಸಿ ಸುಳ್ಳು. ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಧಾರ್ಮಿಕ ಸಂಸ್ಥೆಗಳು ಮತ್ತು ದತ್ತಿ ಇಲಾಖೆ ಅಥವಾ ಮುಜರಾಯಿ ಇಲಾಖೆಯ ಅಡಿಯಲ್ಲಿ ಸುಮಾರು 34,563 ದೇವಾಲಯಗಳಿದ್ದಾವೆ. ಅವುಗಳಲ್ಲಿ 205 ದೇವಾಲಯಗಳು ಎ ಕೆಟಗರಿ ಅಡಿಯಲ್ಲಿ ಬರ್ತವೆ. ಅಂದರೆ 25 ಲಕ್ಷ ರೂಗಳಿಗಿಂತ ಹೆಚ್ಚು ವಾರ್ಷಿಕ ಆದಾಯವನ್ನು ಹೊಂದಿರುವಂತಹ ದೇವಾಲಯಗಳನ್ನು ಈ ಕೆಟಗರಿ ಅಡಿಯಲ್ಲಿ ಗುರುತಿಸಲಾಗಿದೆ. ಆ ದೇವಾಲಯಗಳು ತಮ್ಮ ವಾರ್ಷಿಕ ಆದಾಯದಲ್ಲಿ 10% ಮಾತ್ರ ಕರ್ನಾಟಕ ಸರ್ಕಾರಕ್ಕೆ ಕಟ್ಟುತ್ತವೆ, ಉಳಿದ ಹಣವನ್ನು ತಾವೇ ಬಳಸ್ಕೊಳ್ತವೆ. ಅದೇ ರೀತಿಯಲ್ಲಿ 139 ದೇವಾಲಯಗಳು ಬಿ ಕೆಟಗರಿ ಅಡಿಯಲ್ಲಿ ಬರ್ತವೆ. ಇವುಗಳು 5 ಲಕ್ಷದಿಂದ 25 ಲಕ್ಷ ರೂವರೆಗೆ ವಾರ್ಷಿಕ ಆದಾಯವನ್ನು ಹೊಂದಿರ್ತವೆ. ಇವುಗಳು ತಮ್ಮ ಆದಾಯದಲ್ಲಿ 5% ಮಾತ್ರ ಸರ್ಕಾರಕ್ಕೆ ಕಟ್ಟಿ ಉಳಿದ ಹಣವನ್ನು ದೇವಾಲಯಗಳ ಅಭಿವೃದ್ಧಿ ಕಾರ್ಯಗಳು ಹಾಗೂ ಚಟುವಟಿಕೆಗಳ ನಿರ್ವಹಣೆಗಾಗಿ ಬಳಸ್ಕೊಳ್ತವೆ. ಇದರ ಕಾರ್ಯವೆಚ್ಚಗಳನ್ನು ಲೆಕ್ಕಪತ್ರಗಳನ್ನು ಮುಜರಾಯಿ ಇಲಾಖೆಗೆ ದೇವಾಲಯಗಳು ಸಲ್ಲಿಸಬೇಕು. ವಾರ್ಷಿಕ 5 ಲಕ್ಷಕ್ಕಿಂತ ಕಡಿಮೆ ಆದಾಯವನ್ನು ಹೊಂದಿರುವಂತಹ ಸುಮಾರು 34,000 ಹೆಚ್ಚು ದೇವಾಲಯಗಳು ಕೆಟಗರಿ ಸಿ ಅಡಿಯಲ್ಲಿ ಬರ್ತವೆ. ಈ ದೇವಾಲಯಗಳು ಯಾವುದೇ ರೀತಿಯ ಹಣವನ್ನು ಸರ್ಕಾರಕ್ಕೆ ಕಟ್ಟುತ್ತಿಲ್ಲ, ಅಲ್ಲಿ ಕಡಿಮೆ ಹಣ ಸಂಗ್ರಹವಾಗುತ್ತಿದ್ದು ಅದನ್ನು ತಮ್ಮ ಅಭಿವೃದ್ಧಿ ಕೆಲಸಗಳಿಗಾಗಿಯೇ ಬಳಸ್ಕೊಳ್ತವೆ. ಜೊತೆಗೆ ಸರ್ಕಾರ ಸಹ ಈ ದೇವಾಲಯಗಳಿಗೆ ಅನುದಾನವನ್ನು ನೀಡ್ತದೆ. ಅಂದರೆ ಎ ಮತ್ತು ಬಿ ಈ ಎರಡೂ ಕೆಟಗರಿಯಲ್ಲಿ ಒಟ್ಟು 344 ದೇವಾಲಯಗಳು ಮಾತ್ರ ಸರ್ಕಾರಕ್ಕೆ ಕ್ರಮವಾಗಿ 10% ಮತ್ತು 5% ಹಣವನ್ನು ಪಾವತಿ ಮಾಡ್ತವೆ. ಆ ಹಣವನ್ನು ಸರ್ಕಾರ ಬೇರೆ ಧರ್ಮದ ಯಾವುದೇ ದೇವಾಲಯಗಳ ಅಭಿವೃದ್ಧಿಗೆ 1 ರೂಪಾಯಿಯನ್ನು ಸಹ ಕೊಡುವುದಿಲ್ಲ. ಇನ್ನು ದೇವಾಲಯಗಳಲ್ಲಿ ಉಳಿದ ಹಣವನ್ನು ಸಾಮಾನ್ಯ ಸಂಗ್ರಹಣಾ ನಿಧಿ ಎಂದು ದೇವಾಲಯದ ಖಾತೆಯಲ್ಲೇ ಜಮಾ ಮಾಡಲಾಗ್ತದೆ. ಆಯುಕ್ತರು ಆ ಖಾತೆಗಳನ್ನು ನಿರ್ವಹಿಸ್ತಾರೆ. ಈ ಹಣವನ್ನು ಉಪಯೋಗಿಸಲಿಕ್ಕೂ ಕೂಡ ಹಲವಾರು ರೀತಿಯ ನಿಯಮಗಳು ಅನ್ವಯವಾಗ್ತವೆ. ದೇವಾಲಯಗಳು ಹಣ ಬಳಸುವ ಬಗ್ಗೆ 2022 ಸಿದ್ದರಾಮಯ್ಯ ಅವರು ಕೂಡ ಸ್ಪಷ್ಟೀಕರಣ ನೀಡಿದ್ದಾರೆ. ಹಿಂದೂ ಮತ್ತು ಹಿಂದೂಯೇತರ ಧಾರ್ಮಿಕ ಸಂಸ್ಥೆಗಳಿಗೆ ಸರ್ಕಾರ ವರ್ಷಾಸನ ಮತ್ತು ತತ್ಸೀಕ್ ನೀಡುತ್ತಿರುವುದು ದೇವಾಲಯಗಳ ಆದಾಯವಲ್ಲ, ಅದು ಸರ್ಕಾರದ ಹಣ ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇನ್ನೊಂದು ಮುಖ್ಯ ವಿಚಾರ ಏನಂದ್ರೆ, ರಾಜ್ಯ ಸರ್ಕಾರವೇ ದೇವಾಲಯಗಳಿಗೆ ಹಣವನ್ನು ನೀಡ್ತದೆ. ಇಲಾಖೆಯ ಕಾನೂನು ಏನ್ ಹೇಳುತ್ತೆ ಅಂದ್ರೆ, ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿರುವಂತಹ ಅನುದಾನ ಅಂದ್ರೆ ಸರ್ಕಾರ ಕೊಡುವ ಅನುದಾನ ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ಮಾತ್ರ ಸೀಮಿತವಾಗಿ ವಿನಿಯೋಗ ಮಾಡಬಹುದು ಅಂತ ಹೇಳುತ್ತೆ. ಈ ಹಿನ್ನೆಲೆಯಲ್ಲಿ ಈ ಟೀಕೆ ಟಿಪ್ಪಣಿ ವಿಚಾರಗಳನ್ನ ಕಾನೂನು ಎಲ್ಲವನ್ನೂ ತಿಳ್ಕೊಂಡು ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೇನೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೆ ನಮ್ಮ ಇಲಾಖೆಯಲ್ಲಿರುವಂತಹ ಅನುದಾನ ಕೇವಲ ಹಿಂದೂ ಧರ್ಮದ ದೇವಸ್ಥಾನಗಳಿಗೆ ಮಾತ್ರ ಸೀಮಿತವಾಗಿ ಖರ್ಚು ಮಾಡಬೇಕು ಅನ್ನುವಂತ ಸೂಚನೆಯನ್ನು ಕೊಡಲಾಗಿದೆ. 2022 ರಾಜ್ಯ ಸರ್ಕಾರದಿಂದ ತತ್ಸೀಕ್ ಮತ್ತು ವರ್ಷಾಸನದ ಹೆಸರಿನಲ್ಲಿ 146.72 ಕೋಟಿ ರೂಪಾಯಿ ಹಣವನ್ನು ಹಿಂದೂ ಧಾರ್ಮಿಕ ಸಂಸ್ಥೆಗಳಿಗೆ ನೀಡಲಾಗಿದೆ. ಅದೇ ರೀತಿ 875 ಹಿಂದೂಯೇತರ ಧಾರ್ಮಿಕ ಸಂಸ್ಥೆಗಳಿಗೆ 4.20 ಕೋಟಿ ರೂಪಾಯಿಗಳನ್ನು ನೀಡಲಾಗಿದೆ. ಈ ಹಣ
ದೇವಾಲಯಗಳ ಹಣವಲ್ಲ, ಇದು ಸರ್ಕಾರ ನೀಡಿದ ಪರಿಹಾರದ ಹಣವಾಗಿದೆ. 2020-21 ಮುಜರಾಯಿ ಇಲಾಖೆಯು ರಾಜ್ಯಾದ್ಯಂತ ದೇವಾಲಯಗಳ ಅಭಿವೃದ್ಧಿಗೆ ಸುಮಾರು 208.29 ಕೋಟಿ ರೂಪಾಯಿ ಹಣಗಳನ್ನು ನೀಡಿದೆ. ಇದರಲ್ಲಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಅವರ ತವರು ಜಿಲ್ಲೆ ಅತಿ ಹೆಚ್ಚು, ಅಂದರೆ 15.33 ಕೋಟಿ ರೂಪಾಯಿಗಳನ್ನು ಅನುದಾನವಾಗಿ ಪಡ್ಕೊಂಡಿದೆ. ಇನ್ನು ಎರಡನೇ ಸುಳ್ಳು ಏನಪ್ಪ ಅಂದರೆ ರಾಹುಲ್ ಗಾಂಧಿಯವರು ರಹಸ್ಯವಾಗಿ ಮದುವೆಯಾಗಿದ್ದಾರೆ ಅನ್ನೋದು. ರಾಹುಲ್ ಗಾಂಧಿ ಅವರ ಪತ್ನಿ ಮತ್ತು 3 ಮಕ್ಕಳೊಂದಿಗೆ ಇರುವ ಚಿತ್ರವಿದು ಅಂತ ಫೋಟೋವೊಂದನ್ನು ಅನೇಕ ದಿನಗಳಿಂದ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗ್ತಾ ಇದೆ. ಹಾಗಾದರೆ ಆ ಫೋಟೋದಲ್ಲಿರೋ ಮಕ್ಕಳು ಯಾರು, ನಿಜವಾಗಿಯೂ ರಾಹುಲ್ ಗಾಂಧಿ ಅವರಿಗೆ ಮದುವೆ ಆಗಿದೆಯಾ ಅಂತ ನೋಡಿದರೆ ಅದು ಕೂಡ ಶುದ್ಧ ಸುಳ್ಳು. ರಾಹುಲ್ ಗಾಂಧಿ ಜೊತೆಗಿರುವ 3 ಮಕ್ಕಳು ರಾಜಸ್ಥಾನದ ಬರಾನ್ ಜಿಲ್ಲೆಯ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪ್ರಿಯಾಂಕಾ ನಂದ್ವಾನಾ ಅವರ ಮಕ್ಕಳಾಗಿದ್ದಾರೆ. ರಾಹುಲ್ ಗಾಂಧಿಯನ್ನು ಭೇಟಿ ಮಾಡಬೇಕು ಅಂತ ಪ್ರಿಯಾಂಕಾ ಅವರು ಬಯಸಿದ್ದರು. ಅದನ್ನು ತಿಳಿದ ರಾಹುಲ್ ಗಾಂಧಿ 2022 ನಡೆದಂತಹ ಭಾರತ್ ಜೋಡೋ ಯಾತ್ರೆಯ ಸಮಯದಲ್ಲಿ ಅವರನ್ನು ಭೇಟಿ ಮಾಡಿದರು. ಆಗ ಪ್ರಿಯಾಂಕಾ ಅವರ ಮಕ್ಕಳನ್ನು ಹೆಲಿಕಾಪ್ಟರ್ ರೈಡ್ಗೂ ಕೂಡ ಕರ್ಕೊಂಡೋಗಿದ್ರು. ಆಗ ತೆಗೆದಂತಹ ಫೋಟೋವನ್ನು ರಾಹುಲ್ ಗಾಂಧಿಯ ಮಕ್ಕಳು ಅಂತಲೇ ಸುಳ್ಳು ಸುದ್ದಿಯನ್ನು ಹರಿಬಿಡಲಾಗ್ತಿದೆ. ವರದಿಗಳ ಪ್ರಕಾರ ರಾಹುಲ್ ಗಾಂಧಿಯವರು ತಮ್ಮ ತಾಯಿ ಸೋನಿಯಾ ಗಾಂಧಿ ಅವರ ಜನ್ಮದಿನವನ್ನು ಆಚರಿಸಲಿಕ್ಕೆ ಸಫಾಯಿ ಮಾಧೋಪುರಕ್ಕೆ ಹೋಗ್ತಾ ಇದ್ರು. ಆಗ ಅವರನ್ನು ಭೇಟಿ ಮಾಡಬೇಕು ಅಂತ 14 ವರ್ಷದ ಕಾಮಾಕ್ಷಿ ನಂದವನ ಅವರು ಬಯಸಿದ್ದರು. ಇದನ್ನು ತಿಳಿದಂತಹ ರಾಹುಲ್ ಗಾಂಧಿಯವರು ನಂದವನ ಕುಟುಂಬದ ಎಲ್ಲ 4 ಮಕ್ಕಳನ್ನು ಭೇಟಿಯಾಗಿದ್ದರು. ಅಲ್ಲದೆ ಆ ಮಕ್ಕಳನ್ನು ಹೆಲಿಕಾಪ್ಟರ್ ರೈಡ್ಗೆ ಕರೆದುಕೊಂಡು ಹೋಗಿದ್ರು ಅಂತ ವರದಿಯಾಗಿದೆ. ಉಜ್ಜಯಿನಿಯಲ್ಲಿ ನಡೆದಂತಹ ಭಾರತ್ ಜೋಡೋ ಯಾತ್ರೆಯಲ್ಲಿ 3 ಹುಡುಗಿಯರಿಗೆ ನೀಡಿದಂತಹ ಭರವಸೆಯನ್ನು ಈ ಮೂಲಕ ರಾಹುಲ್ ಗಾಂಧಿಯವರು ಈಡೇರಿಸಿದ್ದಾರೆ ಅಂತ ಕೂಡ ವರದಿಗಳಲ್ಲಿ ಹೇಳಲಾಗಿದೆ. ಆದರೆ ಆ ಮಕ್ಕಳನ್ನು ಭೇಟಿ ಮಾಡಿದಂತಹ ಚಿತ್ರವನ್ನು ಬಳಸಿಕೊಂಡು ಕೆಲ ಕಿಡಿಗೇಡಿಗಳು ರಾಹುಲ್ ಗಾಂಧಿಯವರು ರಹಸ್ಯವಾಗಿ ಮದುವೆಯಾಗಿದ್ದಾರೆ ಮತ್ತು ಅವರಿಗೆ 3 ಮಕ್ಕಳಿದ್ದಾರೆ ಅಂತ ಅಪಪ್ರಚಾರವನ್ನು ಮಾಡ್ತಿದ್ದಾರೆ. ಇನ್ನು 3ನೇ ಸುಳ್ಳು ಏನಂತಂದರೆ ದಕ್ಷಿಣ ರಾಜ್ಯಗಳ ಪಾಲನ್ನು ಕಡಿಮೆ ಮಾಡಿದ್ದು UPA ಸರ್ಕಾರ ಅನ್ನೋದು. ಫೆಬ್ರವರಿ 1 ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿದಂತಹ 2024 ಬಜೆಟ್ ಸದ್ಯಕ್ಕೆ ಭಾರತದಾದ್ಯಂತ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಬಜೆಟ್ನಲ್ಲಿ ದಕ್ಷಿಣದ ರಾಜ್ಯಗಳಿಗೆ ನೀಡಬೇಕಾದಂತಹ ತೆರಿಗೆ ಹಂಚಿಕೆಯಲ್ಲಿ ಸಾಕಷ್ಟು ಕಡಿಮೆ ಆಗಿದೆ ಅಂತ ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ ರಾಜ್ಯಗಳು ಪ್ರತಿಭಟನೆಯನ್ನು ನಡೆಸ್ತಿದ್ದಾವೆ. ತೆರಿಗೆ ಹಂಚಿಕೆ ಬಗ್ಗೆ ಈಗ ಪರವಿರೋಧ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕರ್ನಾಟಕಕ್ಕೆ ಸಿಗಬೇಕಾದ ತೆರಿಗೆ ಹಂಚಿಕೆಯನ್ನು 15ನೇ ಹಣಕಾಸು ಆಯೋಗದ ಸಲಹೆಯಂತೆ ನೀಡಲಾಗಿದೆ ಅಂತ ಕೇಂದ್ರದಲ್ಲಿ ಆಡಳಿತ ನಡೆಸ್ತಿರುವಂತಹ BJP ಸರ್ಕಾರ ಹೇಳಿಕೊಂಡಿದೆ. ಆದರೆ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕರ್ನಾಟಕಕ್ಕೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ, 2017-18 ಇಲ್ಲಿಯವರೆಗೆ ರಾಜ್ಯದ ಪಾಲಿಗೆ 1.87 ಲಕ್ಷ ಕೋಟಿ ರೂಪಾಯಿ ತೆರಿಗೆ ಹಂಚಿಕೆ ಬರದೇ ಅನ್ಯಾಯ ಆಗಿದೆ ಅಂತ ಆರೋಪಿಸಿದ್ದಾರೆ. ಕರ್ನಾಟಕದಲ್ಲಿ ನನ್ನ ತೆರಿಗೆ ನನ್ನ ಹಕ್ಕು ಎಂಬ ಹೋರಾಟ ಕೂಡ ನಡೀತಾ ಇದೆ. ಇದೇ ವೇಳೆ ತೆರಿಗೆ ಹಂಚಿಕೆ ಕುರಿತು ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ವೈರಲ್ ಆಗ್ತಾ ಇದ್ದಾವೆ. ಅದರಲ್ಲಿ ರಾಜ್ಯಗಳ ಸಂಯೋಜಿತ ಅಭಿವೃದ್ಧಿ ಸೂಚ್ಯಂಕವನ್ನು ರೂಪಿಸುವ ಸಮಿತಿಯು 2013 ಸೆಪ್ಟೆಂಬರ್ 2 ತೆರಿಗೆಯಲ್ಲಿ ಕರ್ನಾಟಕದ ಪಾಲು 4.13%ರಿಂದ 3.73%ಗೆ ಕಡಿಮೆಯಾಗಿದೆ. ಕರ್ನಾಟಕ ಮಾತ್ರವಲ್ಲದೆ ಆಂಧ್ರ ಪಾಲನ್ನು 7.34%ನಿಂದ 6.85%ಗೆ ಇಳಿಸಲಾಗಿದೆ. ಕೇರಳದ ಪಾಲನ್ನು 1.95%ರಿಂದ 0.38%ಕ್ಕೆ ಇಳಿಸಲಾಗಿದೆ. ಅದನ್ನು ಶಿಫಾರಸು ಮಾಡಿದ್ದು 14ನೇ ಹಣಕಾಸು ಆಯೋಗದ ಸಮಿತಿ. ಆ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಗೊತ್ತೇ? ರಘುರಾಮ್ ರಾಜನ್ ಅವರು. ಮೋದಿ ಸರ್ಕಾರ ಹಣಕಾಸು ಆಯೋಗದ ವರದಿಯನ್ನು ಮಾತ್ರ ಒಪ್ಪಿಕೊಂಡಿದೆ. ಹಾಗಾಗಿ ದಕ್ಷಿಣ ರಾಜ್ಯಗಳ ಪಾಲನ್ನು ಕಡಿಮೆ ಮಾಡಿದ್ದು UPA ಸರ್ಕಾರವೇ ಹೊರತು ಮೋದಿ ಸರ್ಕಾರವಲ್ಲ. ಹೀಗಾಗಿ ಕರ್ನಾಟಕದ ಕಾಂಗ್ರೆಸ್ ಮತ್ತು ಕೇರಳದ ಎಡಪಂಥೀಯರು ಈಗ ಮೋದಿ ಸರ್ಕಾರವನ್ನು ದೂಷಿಸುತ್ತಿದ್ದರೆ ಇದು ಅದರ ರಾಜ್ಯಗಳ ಕಾಳಜಿಯಿಂದಲ್ಲ, ರಾಜಕೀಯದ ಉದ್ದೇಶದಿಂದ ಅಂತ ಬರಹವೊಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಈ ಪೋಸ್ಟ್ ಹೇಳುತ್ತಿರುವುದು ಸತ್ಯವೇ ಅಂತ ನೋಡಿದರೆ ಅದು ಅತ್ಯಂತ ಕಠೋರ ಸುಳ್ಳು. ಭಾರತದ 14ನೇ ಹಣಕಾಸು ಆಯೋಗದ ಅಧ್ಯಕ್ಷರು ಮಾಜಿ RBI ಗವರ್ನರ್ YV ರೆಡ್ಡಿ ಅವರು, ಆದರೆ ರಘುರಾಮ್ ರಾಜನ್ ಅವರು ಅಲ್ಲ. ಆಯೋಗವು 4.7% ಪಾಲನ್ನು ಸರ್ಕಾರಕ್ಕೆ ನಿಗದಿ ಮಾಡಿತ್ತು. ಆದರೆ 15ನೇ ಹಣಕಾಸು ಆಯೋಗವು ಅದನ್ನು 3.64%ಕ್ಕೆ ಇಳಿಸಿತ್ತು.
ನಷ್ಟ ತುಂಬಿಕೊಡಲು ಸರ್ಕಾರಕ್ಕೆ 5,450 ಕೋಟಿ ರೂಪಾಯಿಗಳನ್ನು ವಿಶೇಷ ಅನುದಾನದಂತೆ ನೀಡಬೇಕು ಅಂತ ಕೂಡ ಶಿಫಾರಸು ಮಾಡಿತ್ತು. ಆದರೆ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರ ನೀಡಲೇ ಇಲ್ಲ ಅಂತ ಹಿಂದಿನ CM ಬಸವರಾಜ ಬೊಮ್ಮಾಯಿ ಅವರು ಹೇಳಿದ್ದಾರೆ. UPA ಅವಧಿಯಲ್ಲಿ GST ತೆರಿಗೆ ಪದ್ಧತಿ ಇಲ್ಲದ ಕಾರಣ ಕರ್ನಾಟಕ ಕೇಂದ್ರಕ್ಕೆ ಹೆಚ್ಚು ತೆರಿಗೆಯನ್ನು ಕಟ್ಟುವಂತಹ ಅಗತ್ಯವಿರಲಿಲ್ಲ. ಆದರೆ ಈಗ ಅತಿ ಹೆಚ್ಚು GST ಪಾವತಿಸುತ್ತಿರುವ ರಾಜ್ಯಗಳಲ್ಲಿ ಕರ್ನಾಟಕ 2ನೇ ರಾಜ್ಯವಾಗಿದೆ. ಆದರೂ ಕೂಡ ಕಡಿಮೆ ಪಾಲನ್ನು ಪಡಿತಾ ಇದೆ. ಆರ್ಥಿಕತೆಯ ಮಂದಗತಿ, GST ಗುರಿಗಿಂತ ಕಡಿಮೆ ಸಂಗ್ರಹಣೆ ಮತ್ತು ಕಾರ್ಪೊರೇಟ್ ತೆರಿಗೆಯಲ್ಲಿನ ಕಡಿತ ಸೇರಿದಂತೆ ಹಲವಾರು ಅಂಶಗಳಿಂದಾಗಿ ಕರ್ನಾಟಕದ ಪಾಲು ಇಳಿಕೆಯಾಗಲಿಕ್ಕೆ ಕಾರಣವಾಗಿದೆ. 15ನೇ ಹಣಕಾಸು ಆಯೋಗವು ರಾಜ್ಯಗಳಿಗೆ ನಿಧಿಯನ್ನು ಹಂಚಿಕೆ ಮಾಡುವ ಮಾನದಂಡ ಮತ್ತು ತೂಕವನ್ನು ಸರಿಹೊಂದಿಸಬೇಕು. ಇದರ ಪರಿಣಾಮವಾಗಿ ಕರ್ನಾಟಕದ ಪಾಲು ತೀವ್ರವಾಗಿ ಕುಸಿತ ಕಂಡಿದೆ. ರಾಜ್ಯವು ಮೇಲಿನ ಮಧ್ಯಮ ಆದಾಯ ವರ್ಗಕ್ಕೆ ಚಲಿಸುತ್ತಿದೆ. ಇದು ಅದರ ಹಂಚಿಕೆಯ ಮೇಲೆ ಪರಿಣಾಮವನ್ನು ಬೀರ್ತಾ ಇದೆ. ಆಯೋಗದ ಶಿಫಾರಸುಗಳ ಪರಿಣಾಮವಾಗಿ ಆಂಧ್ರ ಪ್ರದೇಶ, ಕೇರಳ, ತಮಿಳುನಾಡು, ತೆಲಂಗಾಣ ಮತ್ತು ಕರ್ನಾಟಕದಂತಹ ದಕ್ಷಿಣ ರಾಜ್ಯಗಳ ತೆರಿಗೆ ಪಾಲು ಕಡಿಮೆಯಾಗಿದೆ. ಇದೇ ಸಂದರ್ಭದಲ್ಲಿ ಬಿಹಾರ, ಮಧ್ಯಪ್ರದೇಶ, ಪಂಜಾಬ್, ಮಹಾರಾಷ್ಟ್ರ ಮತ್ತು ಗುಜರಾತ್ಗಳ ಪಾಲು ಹೆಚ್ಚಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ತೆರಿಗೆ ಪಾಲು ಕಡಿತವನ್ನು ಮೋದಿ ಸರ್ಕಾರ ಮಾಡಿದೆಯೇ ಹೊರತು UPA ಸರ್ಕಾರ ಅಲ್ಲ ಎಂಬುದು ಸ್ಪಷ್ಟ. ಇವು ಈ ವಾರ ವೈರಲ್ ಆದಂತಹ ಪ್ರಮುಖ 3 ಸುಳ್ಳುಗಳು. ಇಂತಹ ಹಲವಾರು ಸುಳ್ಳು ಸುದ್ದಿಗಳು ನಮ್ಮ ಮುಂದೆ ವೈರಲ್ ಆಗ್ತಾನೇ ಇರ್ತವೆ. ಅವುಗಳನ್ನು ನಂಬೋದಕ್ಕೂ ಮುಂಚೆ ವಿಶ್ವಾಸಾರ್ಹ ಮೂಲಗಳಿಂದ ಪರಿಶೀಲಿಸಿಕೊಳ್ಳಿ ಅಂತ ನಾವು ನಿಮ್ಮಲ್ಲಿ ಮನವಿಯನ್ನು ಮಾಡ್ತೇವೆ. ನೋಡ್ತಾ ಇರಿ ಈ ದಿನ YouTube ಚಾನಲ್. ಧನ್ಯವಾದಗಳು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com YouTube ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.